ಉಪನ್ಯಾಸಕರಿಂದ ಬೋಧನೆ ಇಲ್ಲದೆ ಪದವಿ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಪರದಾಟ ಪ್ರತಿಭಟನೆ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಎಂಬ ಗಾದೆ ಮಾತಿನಂತೆ ಉಪನ್ಯಾಸಕರ ಹಾಗೂ ಆಡಳಿತ ಮಂಡಳಿಯ ಮುಸುಕಿನ ಜಗಳದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಮೇಲೆ ಕೊಡಲಿ ಪೆಟ್ಟು ಬಿದ್ದಂತಾಗಿದೆ. ಹೌದು, ಚಳ್ಳಕೆರೆ ನಗರದ ಚಿತ್ರದುರ್ಗ ರಸ್ತೆಯ ವಾಸವಿ ಪದವಿ ಕಾಲೇಜಿನಲ್ಲಿ ಆಡಳಿತ ಮಂಡಳಿ ಹಾಗೂ ಪದವಿ ಉಪನ್ಯಾಸಕರ ನಡುವಿನ ಗೊಂದಲಗಳಿಂದ ಇದ್ದಕ್ಕಿದ್ದಂತೆ 6 ಜನ ಪದವಿ ಉಪನ್ಯಾಸಕರು ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಬಿಕಾಂ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ಪರದಾಡುವಂತಾಗಿದೆ. ಈ ಬಗ್ಗೆ ಆಡಳಿತ ಮಂಡಳಿಯವರನ್ನ ಕೇಳಿದರೆ ಉಪನ್ಯಾಸಕರ ಮೇಲೆ ಹೇಳುತ್ತಾರೆ, ಕಳೆದ ಒಂದು ವಾರದಿಂದ ಪದವಿ ಉಪನ್ಯಾಸಕರು ಇಲ್ಲದೆ ಪಠ್ಯ ಚಟುವಟಿಕೆಗಳು ಕುಂಠಿತವಾಗಿದ್ದು ಈ ಬಗ್ಗೆ ವಿದ್ಯಾರ್ಥಿಗಳನ್ನ ಆತಂಕಕ್ಕೆ ದೂಡುವಂತೆ ಮಾಡಿದ್ದು ಇಂದು ನಾಳೆ ಸರಿ ಹೋಗುತ್ತದೆ, ಕಾಲೇಜಿನ ಮರ್ಯಾದೆ ಕಳೆಯಬಾರದು ಎಂದು ಇದ್ರು ವಿದ್ಯಾರ್ಥಿಗಳ ಪದವಿ ಬೋಧನೆ ಭವಿಷ್ಯದ ಬಗ್ಗೆ ಆಡಳಿತ ಮಂಡಳಿಯವರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ವಿದ್ಯಾರ್ಥಿಗಳ ಒತ್ತಡಕ್ಕೆ ಮಣಿದ ಆಡಳಿತ ಮಂಡಳಿಯವರು ಪಿಯು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವ ಉಪನ್ಯಾಸಕರನ್ನ ಪದವಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಮಾಡಲು ಕಳಿಸಿದ್ದು ಅವರಿಗೆ ಪಾಠ ಬೋಧನೆ ಮಾಡಲು ಬರುವುದಿಲ್ಲ. ಅವರು ಮಾಡಿದ ಪಠ್ಯವನ್ನ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಲು ಆಗುತ್ತಿಲ್ಲ. ಬಳ್ಳಾರಿ ಮೂಲದ ಆಡಳಿತ ಮಂಡಳಿಯವರಾಗಿದ್ದು ಅಲ್ಲಿಯವರನ್ನೇ ಉಪನ್ಯಾಸಕರನ್ನಾಗಿ ಕಳಿಸುತ್ತಿರುವುದರಿಂದ ಬಳ್ಳಾರಿ ಹಾಗೂ ದಾವಣಗೆರೆ ವಿಶ್ವವಿದ್ಯಾಲಯದ ಪಠ್ಯಗಳ ವ್ಯತ್ಯಾಸವಿದ್ದು ನಾವು ದುಬಾರಿ ಶುಲ್ಕವನ್ನ ಕಟ್ಟಿ ವಿದ್ಯೆ ಕಲಿಯಲು ಕಾಲೇಜಿಗೆ ಸೇರಿದ್ದೇವೆ. ಇಲ್ಲಿನ ಆಡಳಿತ ಮಂಡಳಿ ಹಾಗೂ ಪದವಿ ಉಪನ್ಯಾಸಕರ ನಡುವಿನ ಗೊಂದಲದಿಂದ ಈಗ ಬಿಕಾಂ ವಿದ್ಯಾರ್ಥಿಗಳು ಶಿಕ್ಷಣದಿಂದ ಹಿಂದುಳಿಯುವಂತಾಗಿದೆ. ಕೂಡಲೇ ಹಳೆಯ ಪದವಿ ಉಪನ್ಯಾಸಕರನ್ನ ನೇಮಕ ಮಾಡಿ ನಮಗೆ ಶಿಕ್ಷಣ ಕೊಡಿಸುವಂತೆ ವಿದ್ಯಾರ್ಥಿಗಳು ಶಾಸಕ ಟಿ ರಘುಮೂರ್ತಿ ಬಳಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಮೌನೇಶಾಚಾರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ಎಲ್ಲ ಹೋಗ್ತಿದ್ದೀವಿ ಈಗ, ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ. ಯಾವ ಮೊಬೈಲ್ ತೊಗೊಂಡ್ರೆ ಅದು